ಬಾಡಿಯಲ್ಲಿ ಹೆಂಗ್ ಫ್ಲಾಟ್ ಆಗ್ಬಿಟ್ಟಿದೆ ಅಂತ ನೋಡಿ. ರೌಂಡ್ನೆಸ್ ಇದು, ಇನ್ನರ್ ಸರ್ಫೇಸ್ ಇದು. ನೋಡ್ಬೋದು ಇದು ಸ್ವಲ್ಪ ಅಂದ್ರೂ ಚಿಕ್ಕದಂತ ಕಾಣುತ್ತೆ. ಇದು ಸ್ವಲ್ಪ ಪರವಾಗಿಲ್ಲ, ಸೇಮ್ ಸೈಜ್, ಬಟ್ ಸ್ವಲ್ಪ ಬಟನ್ಸ್ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಟೈರು. ಸೊ ನೋಡಿ, ಇದಂತೂ ಫುಲ್ ಹೆವಿ ಫ್ಲಾಟ್, ಲೈಟಿಂಗ್ ಕ್ಲೀನ್ ಆಗುತ್ತೆ ಅನ್ನೋದು. ಸೊ ಇದು ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ಸೊ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತೀರಾ? ಸೊ ನಾರ್ಮಲ್ ಸಿಲ್ಕ್ ಬರ್ಡ್, ನೋ ಟಾಕ್ಸ್, ಗೊತ್ತಾಗೋಗುತ್ತೆ. ಸಿಲ್ಕ್ ಬರ್ಡು ಫುಲ್ಲು ಟ್ರಾಫಿಕ್ಕು. ಸೊ ನೋಡಿ, ಯಾರು ರೇಂಜಿಗೆ ಟ್ರಾಫಿಕ್ ಆ ಕಡೆ. ಇಲ್ಲಿ ಆ್ಯಕ್ಚುಲಿ ಜಾಗ ಇದೆ ಜಾಯ್ನ್ ಆಗೋಕ್ಕೆ, ನೋಡೋಣ ಏನಾಗುತ್ತೆ, ನೋಡ್ಬೋದು ಇಲ್ಲಿ. ಅಯ್ಯೋ ಸ್ವಾಮಿ, ಇಷ್ಟೆಲ್ಲ ನಿಂತ್ಕೊಂಡು ಹೋಗ ಅಷ್ಟರಲ್ಲಿ. ಸಿಲ್ಕ್ ಬರ್ಡು ಸ್ವಾಮಿ, ಹೆಂಗೋ ಮಿಸ್ ಮಾಡ್ಕೊಂಡು ಹೆಂಗೋ ಜಂಪ್ ಮಾಡಿದೆ ಬ್ರೋ ಒಟ್ಟಿನಲ್ಲಿ. ಸಿಗ್ನಲ್ಲು ಸಖತ್ತಾಗಿ ಜಂಪ್ ಆಯಿತು ಅಂದ್ಕೊಳ್ಳಿ. ಸೊ ಇವಾಗ ಬೇಸಿಕಲಿ ಜೆ ಸಿ ರೋಡ್ಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಜೆ ಸಿ ರೋಡು, ಏನು ಕೆಲಸ ನನಗೆ? ದೊಡ್ಡ ಖರ್ಚಿದೆ ಇವಾಗ ಗಾಡಿಗೆ, ಟೈರ್ ಹಾಕಿಸ್ತಾ ಇದ್ದೀನಿ. ಸೊ ಹಂಗಾಗಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಇವಾಗ ಟೈರ್ ಹಾಕಿಸ್ಬೇಕು, ಟೈರ್ ಹಾಕಿಸಿ ವಾಪಸ್ ಬರಬೇಕು. ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ಇತ್ತು ಶುಕ್ರವಾರ ಬೇರೆ. ಸೊ ಲೆಟ್ಸ್ ಗೋ ಟು ಜೆ ಸಿ ರೋಡ್. ಅಲ್ಲಿ ಆ್ಯಕ್ಚುಲಿ ನಾನು ರಾತ್ರಿನೇ ಮಾತಾಡ್ಕೊಂಬಂದೆ ಸ್ವಲ್ಪ, ಒಂದು ಎರಡು ಮೂರು ಅಂಗಡಿಯಲ್ಲಿ ರೇಟ್ಗಳು ಪರವಾಗಿಲ್ಲ, ಒಂದು ಹತ್ರ ಸಿಗ್ತಾ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಸೊ ಹೋಗ್ಬಿಟ್ಟು ಲೆಟ್ಸ್ ಗೋ, ಲೆಟ್ ಹಿಟ್ ದ ಪ್ಲೇಸ್ ಆ್ಯಂಡ್ ಚೇಂಜ್ ದ ಟೈರ್ ಆ್ಯಂಡ್ ಕಮ್ ಬ್ಯಾಕ್. ವೆಂಕಟೇಶ್ವರ ಟೈರ್ಸ್ ಅಂಡ್ ಕಂಪನಿ. ಸೊ ನೋಡ್ಬೋದು ಇಲ್ಲಿ ಜೆ ಸಿ ರೋಡ್ ಮೇನ್ ಸಿಗ್ನಲ್ ಅಲ್ಲಿ ಇರೋದು ಇದು. ಆ ಕಡೆ ಹೋದ್ರೆ ಲಾಲ್ ಬಾಗ್ ರೋಡು, ಈ ಕಡೆಯಿಂದ ಜಯನಗರ್ ಕಡೆಯಿಂದ ಬರ್ಬೋದು. ಸೊ ಇಲ್ಲಿ ಮೂಲೆ ಅಂಗಡಿ ಇದೆ ಇದು. ಸೊ ಆಕ್ಚುಲಿ ಬಿಚ್ಚಿದ್ರು, ಇವಾಗ ಟೈಟ್ ಮಾಡ್ತಾ ಇದಾರೆ. ಮತ್ತೆ ಇನ್ನೊಂದು ಅಂಗಡಿ ಇದೆ ಅವ್ರದ್ದು ಲಾಲ್ ಬಾಗ್ ರೋಡಲ್ಲಿ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತೇಳಿ. ಸೊ ಇವಾಗ ಇನ್ನೊಂದು ಅಂಗಡಿ ಕಡೆ ಹೊರಟಿದ್ದೀವಿ. ಸೊ ಹೋಗ್ಬಿಟ್ಟು ಅಲ್ಲಿ ಹಾಕ್ಸೋಣಂತೆ. ಸೊ ಇವರೇ ಅಮ್ಜದ್ ಅಂತ, ಅಮ್ಜದ್ ಬಾಯ್. ಸೊ ನಿನ್ನೆ ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿ ಇವಾಗ ಹಾಕ್ಸ್ತಾ ಇದ್ದೀನಿ. ಒಳ್ಳೆ ಡೀಲಿಂಗೆ ಮಾಡ್ಕೊಡ್ತಾವ್ರೆ, ಹೇಳ್ತೀನಿ ಆಮೇಲೆ ಎಷ್ಟಕ್ಕೆ ಸಿಕ್ತು ಅಂತ. ಸೊ ನೀವು ಬಂದು ಹಾಕ್ಸ್ಕೊಬೋದು, ಯಾ ನೋಡೋಣ ಇವಾಗ. ಸೊ ಇವ್ರು ಬರ್ತಾ ಇದಾರೆ ಇವಾಗ ನಮ್ಮ ಜೊತೆಗೆ. ಅಲ್ಲಿ ಇನ್ನೊಂದು ಅಂಗಡಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇದು ಮಾಡಿಸ್ತಾರೆ. ಟೈರ್ ಬಂದು ಮಿಚಿಲಿನ್, ಬಟ್ ಇದು ಶಾಪ್ ಬಂದು ಸಿಯೆಟ್ ಶಾಪಿ ಅಂತ. ಸೊ ನಾನು ವೆಂಕಟೇಶ್ವರ ಅಂತ ಆವಾಗಲೇ ತೋರಿಸಿದ್ನ, ಅಲ್ಲಿ ಹೋಗಿದ್ದು. ಸೊ ಅವ್ರು ಹೇಳಿದ್ರು ನಮ್ಮದೇ ಇನ್ನೊಂದು ಶೋರೂಮ್ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ಹಂಗೆ ಟೈರು ಅಲ್ಲೇ ಹಾಕ್ಸ್ಕೊಡಿ, ಫುಲ್ ಅಲೈನ್ಮೆಂಟ್ ಎಲ್ಲ ಇಲ್ಲೇ ಇದೆ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಫುಲ್ ಸ್ಪಾನ್ಸರ್ ಎಲ್ಲ ಇಲ್ಲಪ್ಪ ಮಿಚಿಲಿನ್ ಅವರು. ನೋಡಿ ಇದು ಅಲೈನ್ಮೆಂಟ್ ಝೋನು. ಸೊ ಮಿಚಿಲಿನ್ ಸ್ಪಾನ್ಸರ್ ಎಲ್ಲ ಇಲ್ಲ, ಎಲ್ಲೋ ಒಂದು 200-300 ರೂಪಾಯಿ ಬಿಟ್ಟವ್ರು ಅಷ್ಟೇ. ಎಲ್ಲ ಫುಲ್ ಹೋಗಿ ಓ ನೀವು ಸ್ಪಾನ್ಸರ್ ಅಂತೇಳಿ ಜೆ ಸಿ ರೋಡಲ್ಲೆಲ್ಲ ಫ್ರೀಯಾಗೆಲ್ಲ ಕೊಡಲ್ಲ. ಸೊ ನೋಡ್ಬೋದು ಸ್ಟೋರ್ ಬಂತು ಸರಿ, ಎಲ್ಲ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಇದು.
ಹೋಗ್ತಾ ಇರೋದು ಮಿಚ್ಲಿನ್ LTX ಟ್ರೇಲ್ ಅಂತ, ಸೊ ಎಕ್ಸ್ಟ್ರಾ ಲೋಡ್ ಅಂತ ಇದು 108 40. ಸೊ ಓಲ್ಡ್ ಟೈರ್ ಬಂದ್ಬಿಟ್ಟು 104D ಅಂತ ಇತ್ತು. ದೊಡ್ಡದಾಗ ಅನ್ಸುತ್ತಲ್ಲ ಈಗ ಸ್ವಲ್ಪ, ಅದಕ್ಕಿಂತ ನಾರ್ಮಲ್ಗಿನ ಅಥವಾ ಹಾಕದ್ಮೇಲೆ ಮತ್ತೆ ಹಂಗೆ ಆಗತ್ತ? ಹೌದಾ? ಇದು ಸ್ವಲ್ಪ ಅಗಲ ಅನ್ಸುತ್ತೆ. ಫಿಟ್ ಮಾಡಿದ್ಮೇಲೆ ನಾರ್ಮಲ್ ಇಷ್ಟೇ ಕಾಣತ್ತಾ ಅಥವಾ ಹೆಂಗೆ? ಇಲ್ಲ ಬಟ್ ಅಂದ್ರೂ ಹೆವಿ ಅನ್ಸುತ್ತೆ ಅದು. ಅದೇ ಆ ಹೆವಿನೆಸ್ ಇದು ಬ್ರಾಡ್ ಅಲ್ಲಿ ಇದೆಯಾ ಅಥವಾ ಏನು? ಎರಡು ಸೇಮ್ ಇರುತ್ತೆ. ಬಟನ್ಸ್ ಚೇಂಜ್ ಇದೆ ಅಲ್ಲ, ಅದಕ್ಕೆ ಹಂಗ ನೋಡಿ ಇಲ್ಲಿ ಹೆಂಗ್ ಫ್ಲಾಟ್ ಆಗ್ಬಿಟ್ಟಿದೆ ಅಂತ ನೋಡಿ. ಈ ರೌಂಡ್ನೆಸ್ ಇದು, ಇನ್ನರ್ ಸರ್ಫೇಸ್ ಇದು, ಫುಲ್ ಎಲ್ಲ ಹೋಗ್ಬಿಟ್ಟಿದೆ, ಫುಲ್ ಸ್ಮೂತ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಅಲೈನ್ಮೆಂಟ್ ಎಫೆಕ್ಟ್. ಓಕೆ, ಅಲೈನ್ಮೆಂಟ್ ಇಫೆಕ್ಟ್ ಅಂತ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಎಷ್ಟಿದೆ, ಐ ಮೀನ್ ಬಟನ್ಸ್ ಸ್ಪೇಸ್. ಅದೇ ಇಲ್ಲಿ ನೋಡಿ, ಓಪನ್ ಆಗ್ಬಿಟ್ಟಿದೆ ಇದು ಫುಲ್ಲು. ಸ್ವಲ್ಪ ಅಂದ್ರೂ ಚಿಕ್ಕದಂತ ಕಾಣುತ್ತೆ. ಇದು ಸ್ವಲ್ಪ ಪರವಾಗಿಲ್ಲ, ಸೇಮ್ ಸೈಜ್, ಬಟ್ ಸ್ವಲ್ಪ ಬಟನ್ಸ್ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಟೈರು. ಸೊ ನೋಡಿ, ಇದಂತೂ ಫುಲ್ ಹೆವಿ ಫ್ಲಾಟ್, ಲೈಟಿಂಗ್ ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಇದೇ ಒಂದು ಸ್ಟೋರು ಕಟ್ಟದಾಗಿದೆ. ನಮ್ಮ ವೀಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಕಮ್ ಮಾಡಿ ವಿಸಿಟ್ ನೋಡಿ ಈ ಥರ. ಸೊ ಗಾಡಿ ರೆಡಿ ಆಗ್ತಾ ಇದೆ, ಇದೆ ನಮ್ಮದು. ಸೊ ಎಸ್, ಇಲ್ಲಿ ನೋಡ್ಬೋದು ಗಾಡಿ ರೆಡಿ ಆಗ್ತಾ ಇದೆ, ಟೈರು ಎಲ್ಲ ಚೇಂಜ್ ಆಯಿತು. ಸೊ ಅಂಗಡಿನೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇವರ ಸರ್ ಜೈರಾಮ್ ಅಂತ. ಹಲೋ ಸರ್, ನನ್ನ ಹೆಸರು ಜಯರಾಮ್ ಅಂತ. ನಾವು ಶ್ರೀ ವೆಂಕಟೇಶ್ವರ ಟೈರ್ ಕಂಪ್ನಿ ನಡೀತಾ ಇದ್ದೀವಿ. ಸಿನ್ಸ್ 1989 ನಾವು ನಡೀತಾ ಇದ್ದೀವಿ. ನಮ್ಮ ಹೆಚ್ಚು ಹೆಡ್ ಆಫೀಸ್ ಬಂದು ಜೇಸಿ ರೋಡು. ಇದು ಹೊಸ ಬ್ರ್ಯಾಂಚು, ಲಾಲ್ಬಾಗ್ ರೋಡು, ತುಂಬಿಗೋಲ್ ಲಾಲ್ಬಾಗ್ ಮೇನ್ಗೆ ತುಂಬಿಗೋಲ್ ರೋಡು. ಇದು ಆಲ್ಮೋಸ್ಟ್ 3-4 ಮಿನಿಟ್ಸ್ನ ನಾವು ಹೊಸ ಮೇಲೆ ಮಾಡ್ತಾ ಇದ್ವಿ. ಯಾವುದೇ ಟೈರ್ ಯಾವ ಕಂಪ್ನಿ ಇದ್ರೂ ಬಂದರೆ ಮಾಡ್ಕೊಡ್ತೀವಿ. ಸೊ ಬೇಸಿಕಲಿ ಹೇಳಿದ್ರಲ್ಲ, ರೂಟು ಲಾಲ್ಬಾಗ್ ರೋಡಿಂದ ಲೆಫ್ಟ್ ತಗೊಂಡು ಇದು ಯಾವ ರೋಡ್? ತುಂಬಿಗೋಲ್ ರೋಡ್, ವೆಸ್ಟ್ ಗೇಟ್ ರೋಡ್. ವೆಸ್ಟ್ ಗೇಟ್ ರೋಡ್ ಹೋಗುತ್ತೆ. ಅಲ್ಲಿ ಬಂದ ತಕ್ಷಣ ಸಿಯೇಟ್ ಶಾಪಿ ಅಲ್ಲ, ಸಿಯೇಟ್ ಶಾಪಿ ಅಂತ, ಶ್ರೀ ವೆಂಕಟೇಶ್ವರ ಟೈರ್ಸ್ ಅಂತ. ಸೊ ಇಲ್ಲಿಗೆ ಬಂದು ನೀವು ಹಾಕ್ಕೋಬೋದು ಟೈರ್ಸು, ಚೆನ್ನಾಗಿದೆ. ಆ್ಯಕ್ಚುಲಿ ಒಳ್ಳೆ ಬ್ರ್ಯಾಂಡ್ ಎಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಸೊ ಯು ಕ್ಯಾನ್ ಕಮ್ ಅಂಡ್ ಟ್ರೈ ಯರ್. ನಮ್ಮ ಚಾನಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಡಿಸ್ಕೌಂಟ್ ಹಾಕ್ಕೊಡ್ತಾರೆ. ಸೊ ಟ್ರೈ ಮಾಡಿ ಒಂದ್ಸಲ ಬಂದು, ಇಷ್ಟ ಆದರೆ ಹಾಕೊಂಡ್ಕೊಳ್ಳಿ, ಫೋರ್ಸ್ ಎಲ್ಲ ಇಲ್ಲ ಅಲ್ಲ ಸರ್. ಅವ್ರಿಗೆ ಬಂದು ಟೈರ್ ಇಷ್ಟ ಆದರೆ ಒಳ್ಳೆ ರೇಟ್ ಕೊಡ್ತಾರೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದ್ರೆ ಹಾಕೊಂಡು ಹೋಗಿ, ಇಲ್ಲಾಂದ್ರೆ ಹಂಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ ಅದರಲ್ಲೆಲ್ಲ, ಏನಿಲ್ಲ. ಹಾಂ ನೋಡಿ, ಅವ್ರು ಬಿಡಲ್ಲ, ಒಳ್ಳೆ ರೇಟೇ ಮಾಡ್ಕೊಡ್ತೀನಿ ಅಂತಿದ್ದಾರೆ. ಸೊ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಅಲೈನ್ಮೆಂಟ್ ಟೈಮು, ಇದಾದ್ಮೇಲೆ ಪೇಮೆಂಟು, ಪೇಮೆಂಟ್ ಆದ್ಮೇಲೆ ಮನೆ ಕಡೆಗೆ ಓಡೋದಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ಬೋದು ದೇವ್ರ ಫೋಟೋ ಇದೆ, ಅದ್ರ ಹಿಂದೆಗಡೆ ವಿಸಿಟಿಂಗ್ ಕಾರ್ಡು. ಸೊ ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಟೈರ್ ಹಾಕ್ಸ್ಕೊಂಡು ಹೋಗಿ ನಿಮ್ಮ ಗಾಡಿಗಳಿಗೆ ಬೇಕಾದರೆ. 4 ಟೈರ್ಗೆ 53.5 ಸಾವಿರ, 53.5 ಸಾವಿರ, ದಟ್ ಈಸ್ ವಿತ್ ಅಲೈನ್ಮೆಂಟ್. 53 + 500 ಅಲೈನ್ಮೆಂಟ್ ತೊಗೊಂತಾರೆ, ಬ್ಯಾಲೆನ್ಸಿಂಗ್ ಫ್ರೀ ಮಾಡಿಕೊಡ್ತಾರೆ.
ಸೊ ದಟ್ ಈಸ್ ದ ಥಿಂಗ್. ಬಂದು ಮಾಡಿಸ್ಕೊಂಡು ಹೋಗ್ಬೋದು, ಬೇರೆ ಕಡೆ ಹೋಗಬೇಕು ಆ ಥರ ಎಲ್ಲ ಏನಿಲ್ಲ ಇದು. ಸೊ ಯು ಕ್ಯಾನ್ ಕಮ್, ಎಲ್ಲ ಇಲ್ಲೇ ನೋಡಿ, ಆಗಲೇ ಟೈರ್ ರೆಡಿ ಆಗಿದೆ ಅಲ್ಲಿ. ಸೊ ಆ ಥರ ಎಲ್ಲ ಇಲ್ಲಿ ಬಂದುಬಿಟ್ರೆ ಎಲ್ಲ ಫುಲ್ ನಿಮ್ಗೆ ಏನೇನು ಬೇಕೋ ಅಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು, ಬಾಯ್ ಬಾಯ್.